ಒಂದು ಸರ್ತಿ ಆ ಭಗವಂತನಿಗೆ ಪರಮಾತ್ಮನಿಗೆ ಸೇವೆ ಮಾಡುವಂತಹದ್ದು, ಅದು ನೋಡುವುದು ಕೇಳುವುದು ಎಲ್ಲ ಪುಣ್ಯ ವಿಶೇಷ. ಹಾಗಾದ್ರಿಂದ ಎಲ್ಲರೂ ಮಹಾಮಂಗಳಾರತಿಯನ್ನು ನೋಡಿಕೊಂಡು ದಯವಿಟ್ಟು ಯಾರು ಹಾಗೆ ಹೋಗಬೇಡಿ, ಎಲ್ಲರೂ ಪ್ರಸಾದವನ್ನು ತಗೊಂಡು ಹೋಗ್ಬೇಕು ಅಂತ ಈ ಮೂಲಕ ಪ್ರಾರ್ಥಿಸ್ತಾ ಆ ಭಗವಂತನಲ್ಲಿ ನಮಗೂ ನಮ್ಮ ಕುಟುಂಬಕ್ಕೂ ರಾಜ್ಯಕ್ಕೂ ರಾಷ್ಟ್ರಕ್ಕೂ ವಿಶ್ವಕ್ಕೂ ಎಲ್ಲರಿಗೂ ಸೇರಿದ ಭಗವಂತನೊಂದಿಗೆ ಸದಾಕಾಲವಿರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತಾ ಈ ಒಂದು ಪುಷ್ಪ ಯಾಕೆ ಇನ್ನೂ ಇದೆ ಅಲ್ಲ ಅಂದರೆ ಬಹಳ ಸಮಯ ಆಗಿದೆ. ಈಗ ಮಹಾನವರಾಜನೇ ಆಗುತ್ತೆ, ದಯವಿಟ್ಟು ನೋಡಿಕೊಂಡು ಎಲ್ಲರೂ ಪ್ರಸಾದವನ್ನು ತಗೊಂಡು ಹೋಗಬೇಕು ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ತೇನೆ. ನಮ ಪಾರ್ವತೀ ಪತಯ. ನಾಳೆ ಸಾಯಂಕಾಲ ಬ್ರಹ್ಮರಥೋತ್ಸವದ ಅಂಗವಾಗಿ ತೆಪ್ಪೋತ್ಸವ, ಹರಿಹರ ತೆಪ್ಪೋತ್ಸವ ಸಾಯಂಕಾಲ 6:00 ಹರಿಹರ ಇಬ್ಬರನ್ನು ಕಲ್ಯಾಣಿಗೆ ತಗೊಂಡೋಗಿ ಅಲ್ಲಿ ತೆಪ್ಪೋತ್ಸವ ಹಾಗೂ ಅಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಪಂಚಪುಷ್ಪ ಸೇವೆ ಮಹಾಮಂಗಳಾರತಿ ಎಲ್ಲವೂ ಇರುತ್ತೆ. ಇದೆಲ್ಲ ನಮ್ಮ ಯೋಗ, ನಮ್ಮ ಊರಲ್ಲಿ ನಡೀತಾ ಇದ್ದಂಥ ಯೋಗ, ಅದನ್ನೆಲ್ಲರೂ ನೋಡಿ ನೀವೆಲ್ಲ ಆನಂದಿಸ್ಬೇಕು. ಭಗವಂತನ ನೀವೆಲ್ಲರೂ ಪಾತ್ರ ಆಗಬೇಕು ಅಂತ ಹೇಳಿ ಮೂಲಕ ಪ್ರಾರ್ಥನೆ ಮಾಡ್ತಾ ಭಗವಂತನಿಗೆ ಈಗ ಮಹಾಮಂಗಳಾರತಿಯನ್ನು ಮಾಡ್ತೇವೆ.